ಓಂ ಶಾಂತಿ. ಮುರುಳಿ ದಿನಾಂಕ 6/1/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವು ಏನೆಲ್ಲ ಕರ್ಮವನ್ನು ಮಾಡುತ್ತೀರೋ ಆ ಕರ್ಮಕ್ಕೆ ಅವಶ್ಯವಾಗಿ ಫಲ ಸಿಗುತ್ತದೆ. ನಿಷ್ಕಾಮ ಸೇವೆಯನ್ನು ಕೇವಲ ಒಬ್ಬ ಪರಮಾತ್ಮ ತಂದೆ ಮಾಡುತ್ತಾರೆ. ಪ್ರಶ್ನೆ, ಈ ಕ್ಲಾಸ್ ಬಹಳ ಅದ್ಭುತವಾದ ಕ್ಲಾಸ್ ಆಗಿದೆ, ಹೇಗೆ? ಇಲ್ಲಿ ಮುಖ್ಯವಾಗಿ ನೀವು ಯಾವ ಮಾತಿನ ಪರಿಶ್ರಮವನ್ನು ಪಡಬೇಕಾಗುತ್ತದೆ? ಉತ್ತರ, ಇದು ಒಂದು ಇಂತಹ ಕ್ಲಾಸ್ ಆಗಿದೆ, ಇಲ್ಲಿ ಸಣ್ಣ ಮಕ್ಕಳು ಕೂಡ ಕುಳಿತಿದ್ದಾರೆ ಮತ್ತು ವೃದ್ಧರೂ ಕೂಡ ಕುಳಿತಿದ್ದಾರೆ. ಈ ಕ್ಲಾಸ್ ಇಂತಹ ಅದ್ಭುತ ಕ್ಲಾಸ್ ಆಗಿದೆ. ಈ ಕ್ಲಾಸ್ನಲ್ಲಿ ಅಹಲ್ಯರು, ಕುಬ್ಜಿಯರು, ಸಾಧುಗಳು ಕೂಡ ಒಂದು ದಿನ ಬಂದು ಕುಳಿತುಕೊಳ್ಳುತ್ತಾರೆ. ಈ ಕ್ಲಾಸ್ ಇಂತಹ ಅದ್ಭುತ ಕ್ಲಾಸ್ ಆಗಿದೆ. ಈ ಕ್ಲಾಸ್ನಲ್ಲಿ ಒಂದು ದಿನ ಕಲ್ಲು ಬುದ್ಧಿಯವರು ಮತ್ತು ಸಾಧು ಸಂತರು ಮತ್ತು ಯಾರು ಬಹಳಷ್ಟು ಕುರೂಪ ಇದ್ದಾರೋ ಅವರೆಲ್ಲರೂ ಬಂದು ಕುಳಿತು ಶಿಕ್ಷಣವನ್ನು ಕಲಿಯುತ್ತಾರೆ. ಇಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯವಾದ ಪರಿಶ್ರಮದ ಮಾತಾಗಿದೆ. ಪರಮಾತ್ಮ ತಂದೆಯ ನೆನಪಿನಿಂದ ಆತ್ಮದ ನೇಚರ್ ಕ್ಯೂರ್ ಆಗುತ್ತದೆ ಮತ್ತು ಪರಮಾತ್ಮ ತಂದೆಯ ನೆನಪಿನಿಂದ ಶರೀರದ ನೇಚರ್ ಕ್ಯೂರ್ ಕೂಡ ಆಗುತ್ತದೆ. ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಜ್ಞಾನ ಬೇಕು. ಗೀತೆ, ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಗೀತೆಯನ್ನು ಕೇಳಿದಿರಿ. ಆತ್ಮಿಕ ತಂದೆ ಮಕ್ಕಳಿಗೆ ಈ ಗೀತೆಯ ಅರ್ಥವನ್ನು ತಿಳಿಸುತ್ತಿದ್ದಾರೆ. ಆಶ್ಚರ್ಯದ ಮಾತು ಅಂದರೆ ಗೀತೆಯನ್ನು ನಿರ್ಮಾಣ ಮಾಡಿರುವವರು, ಶಾಸ್ತ್ರವನ್ನು ನಿರ್ಮಾಣ ಮಾಡಿರುವವರಿಗೂ ಕೂಡ ಇದರ ಅರ್ಥ ಗೊತ್ತಿಲ್ಲ. ಪ್ರತಿಯೊಂದು ಮಾತಿನಲ್ಲೂ ಅವರು ಅನರ್ಥವನ್ನೇ ಹುಡುಕುತ್ತಾರೆ. ಆತ್ಮಿಕ ತಂದೆ ಜ್ಞಾನದ ಸಾಗರ, ಪತಿತ ಪಾವನ ಆಗಿದ್ದಾರೆ. ಅವರು ಕುಳಿತು ಈ ಜ್ಞಾನದ ಮಾತಿನ ಅರ್ಥವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಕುಳಿತು ನಮಗೆ ಈ ಗೀತೆಯ ಅರ್ಥವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವೀಗ ಪುನಃ ರಾಜರಿಗೆ ರಾಜರಾಗುತ್ತಿದ್ದೇವೆ. ಲೌಕಿಕ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಎಂದೂ ಕೂಡ ನಾವೀಗ ಪುನಃ ವಕೀಲರಾಗುತ್ತೇವೆ ಎಂದು ಹೇಳುವುದಿಲ್ಲ. ಪುನಃ ಅನ್ನುವ ಶಬ್ದ ಬೇರೆ ಎಲ್ಲೂ ಯಾರೂ ಹೇಳುವುದೇ ಇಲ್ಲ. ನೀವು ಹೇಳುತ್ತೀರಾ, ನಾವು 5000 ವರ್ಷದ ಮೊದಲಿನಂತೆ ಈಗ ಪುನಃ ಬೇಹದ್ದಿನ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಈಗ ಪುನಃ ಅವಶ್ಯವಾಗಿ ವಿನಾಶ ಆಗಲೇಬೇಕು. ವಿನಾಶಕ್ಕೋಸ್ಕರ ಎಷ್ಟು ದೊಡ್ಡ ದೊಡ್ಡ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಬಹಳಷ್ಟು ಶಕ್ತಿಶಾಲಿಯಾದಂತಹ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಸುಮ್ಮನೆ ಇಡುವುದಕ್ಕೋಸ್ಕರ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುವುದಿಲ್ಲ. ವಿನಾಶ ಕೂಡ ಶುಭ ಕಾರ್ಯಕ್ಕೋಸ್ಕರ ನಡೆಯುತ್ತಿದೆ. ಈ ವಿನಾಶ ಕೂಡ ಶುಭ ಕಾರ್ಯಕ್ಕೋಸ್ಕರ ನಡೆಯುತ್ತಾ ಇದೆ. ಈಗ ಮಕ್ಕಳಾದ ನೀವು ಈ ವಿನಾಶವನ್ನು ನೋಡಿ ಭಯಪಡುವ ಅವಶ್ಯಕತೆ ಇಲ್ಲ. ಇದು ಕಲ್ಯಾಣಕಾರಿ ಆದಂತಹ ಯುದ್ಧ ಆಗಿದೆ. ಪರಮಾತ್ಮ ತಂದೆ ಬರುವುದೇ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ. ಹೇಳುತ್ತಾರೆ ತಾನೆ, ಪರಮಾತ್ಮ ತಂದೆ ಬಂದು ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಾರೆ, ಶಂಕರ್ನ ಮೂಲಕ ವಿನಾಶದ ಕರ್ತವ್ಯವನ್ನು ಮಾಡಿಸುತ್ತಾರೆ. ಅಂದ ಮೇಲೆ ಈ ಬಾಂಬ್ಸ್ ಮುಂತಾದದ್ದು ವಿನಾಶಕ್ಕೋಸ್ಕರ ನಿಮಿತ್ತ ಆಗಿದೆ. ವಿನಾಶಕ್ಕೋಸ್ಕರ ಈ ಬಾಂಬ್ಸ್ಗಳನ್ನು ತಯಾರು ಮಾಡುತ್ತಿದ್ದಾರೆ. ಇನ್ನು ವಿನಾಶಕ್ಕೋಸ್ಕರ ಜಾಸ್ತಿ ವಸ್ತುಗಳ ಅವಶ್ಯಕತೆ ಇಲ್ಲ. ಬಾಂಬ್ಸ್ನ ಜೊತೆ ಜೊತೆಗೆ ಪ್ರಾಕೃತಿಕ ವಿಕೋಪ ಕೂಡ ನಡೆಯುತ್ತದೆ. ನ್ಯಾಚುರಲ್ ಕೆಲಮಿಟೀಸ್ ಕೂಡ ವಿನಾಶಕ್ಕೆ ಸಹಯೋಗವನ್ನು ನೀಡುತ್ತದೆ. ಪ್ರಾಕೃತಿಕ ವಿಕೋಪಕ್ಕೆ ಈಶ್ವರನ ವಿಕೋಪ ಎಂದು ಕರೆಯುವುದಿಲ್ಲ, ನ್ಯಾಚುರಲ್ ಕೆಲಮಿಟೀಸ್ಗೆ ಈಶ್ವರನ ಕೆಲಮಿಟೀಸ್ ಎಂದು ಕರೆಯುವುದಿಲ್ಲ. ಪ್ರಕೃತಿಯ ಮೂಲಕ ಆಪತ್ತುಗಳು ಬರುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಇದೇನು ಹೊಸ ಮಾತಲ್ಲ. ಎಷ್ಟು ದೊಡ್ಡ ದೊಡ್ಡ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಿರುತ್ತಾರೆ. ಹೇಳುತ್ತಾರೆ, ನಾವು ಸಂಪೂರ್ಣ ನಗರವನ್ನೇ ಸಮಾಪ್ತಿ ಮಾಡಿಬಿಡುತ್ತೇವೆ ಎಂದು ಹೇಳುತ್ತಾರೆ. ಜಪಾನ್ನಲ್ಲಿ ಯುದ್ಧ ನಡೆದಾಗ ಬಾಂಬ್ ಅನ್ನು ಹಾಕಿದ್ದರು. ಆ ಬಾಂಬ್ ಬಹಳ ಸಣ್ಣ ಬಾಂಬ್ ಆಗಿತ್ತು. ಈಗಂತೂ ದೊಡ್ಡ ದೊಡ್ಡ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಇನ್ನೂ ಜಾಸ್ತಿ ಕಷ್ಟ ಆಗುತ್ತದೆ. ಯಾವಾಗ ಜಾಸ್ತಿ ಕಷ್ಟವನ್ನು ನೋಡುತ್ತಾರೋ ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಯಾವಾಗ ಜಾಸ್ತಿ ಪರಿಸ್ಥಿತಿ ಬರುತ್ತದೆಯೋ, ಕಷ್ಟ ಬರುತ್ತದೆಯೋ, ಆ ಕಷ್ಟವನ್ನು ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗದೇ ಇದ್ದಾಗ ಪುನಃ ಬಾಂಬ್ಸ್ ಅನ್ನು ಹಾಕಲು ಪ್ರಾರಂಭ ಮಾಡಿಬಿಡುತ್ತಾರೆ. ಎಷ್ಟೊಂದು ನಷ್ಟ ಆಗುತ್ತದೆ. ಈಗ ಅವರು ಟ್ರಯಲ್ ಮಾಡುತ್ತಿದ್ದಾರೆ. ಬಾಂಬ್ಸ್ ಅನ್ನು ತಯಾರು ಮಾಡುವುದಕ್ಕೋಸ್ಕರ ಅರಬ್ನಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ. ಬಾಂಬ್ಸ್ ಅನ್ನು ತಯಾರು ಮಾಡುವಂತವರಿಗೆ ಬಹಳಷ್ಟು ಸಂಬಳವನ್ನು ಕೊಡುತ್ತಾರೆ. ಅವರಿಗೆ ಜಾಸ್ತಿ ಸಂಬಳ ಸಿಗುತ್ತದೆ. ಈಗ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿ ಇರಬೇಕು. ಹಳೆಯ ಜಗತ್ತಿನ ವಿನಾಶ ಅಂತೂ ಆಗಲೇಬೇಕು. ಈಗ ಮಕ್ಕಳಾದ ನೀವು
ಹೊಸ ಜಗತ್ತಿಗೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ನಿಮ್ಮ ಬುದ್ಧಿ ಹೇಳುತ್ತದೆ ಈ ಹಳೆಯ ಜಗತ್ತು ಅವಶ್ಯವಾಗಿ ವಿನಾಶ ಆಗಲೇಬೇಕು. ಮಕ್ಕಳಿಗೆ ಗೊತ್ತಿದೆ ಕಲಿಯುಗದಲ್ಲಿ ಏನಿದೆ, ಸತ್ಯುಗದಲ್ಲಿ ಏನಿರುತ್ತದೆ ಎಂದು. ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಾ. ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಇಷ್ಟೆಲ್ಲಾ ಮನುಷ್ಯರು ಇರುವುದಿಲ್ಲ. ಅಂದ ಮೇಲೆ ಎಲ್ಲರ ವಿನಾಶ ಆಗಲೇಬೇಕು. ಈ ಪ್ರಾಕೃತಿಕ ಆಪತ್ತುಗಳು ಕಲ್ಪದ ಮೊದಲೂ ಕೂಡ ಬಂದಿತ್ತು. ಕಲ್ಪದ ಮೊದಲೂ ಕೂಡ ಪ್ರಾಕೃತಿಕ ವಿಕೋಪ ನಡೆದಿತ್ತು. ಹಳೆಯ ಜಗತ್ತು ಸಮಾಪ್ತಿ ಆಗಲೇಬೇಕು. ಬಹಳಷ್ಟು ಪ್ರಾಕೃತಿಕ ವಿಕೋಪ ನಡೆಯುತ್ತಿರುತ್ತದೆ, ಆದರೆ ಈಗ ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಡೆಯುತ್ತಾ ಇದೆ. ಈಗಂತೂ ಸಂಪೂರ್ಣ ಹಳೆಯ ಜಗತ್ತೇ ಸಮಾಪ್ತಿ ಆಗಬೇಕು. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ಆತ್ಮಿಕ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಆತ್ಮಿಕ ಮಕ್ಕಳಾದ ನಮಗೆ ಪರಂಪಿತ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ, ನಿಮಗೋಸ್ಕರ ಈ ವಿನಾಶ ಆಗುತ್ತಾ ಇದೆ. ಗಾಯನ ಕೂಡ ಇದೆ, ರುದ್ರಜ್ಞಾನ ಯಜ್ಞದಿಂದ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಯಿತು ಎಂದು ಕೆಲವು ಮಾತುಗಳು ಗೀತೆಯಲ್ಲೂ ಇದೆ. ಆದರೆ ಆ ಶಬ್ದದ ಅರ್ಥ ಬಹಳ ಚೆನ್ನಾಗಿದೆ, ಆದರೆ ಗೀತೆಯನ್ನು ಓದುವವರು ಈ ಶಬ್ದದ ಅರ್ಥವನ್ನು ತಿಳಿದುಕೊಂಡಿಲ್ಲ. ಎಲ್ಲರೂ ಶಾಂತಿ ಬೇಕು ಎಂದು ಬೇಡುತ್ತಿರುತ್ತಾರೆ. ನೀವು ಹೇಳುತ್ತೀರ ಬೇಗ ವಿನಾಶ ಆಗಬೇಕು, ಆಗ ನಾವು ಸುಖದ ಜಗತ್ತಿಗೆ ಹೋಗಿ ಸುಖಿಗಳಾಗಿ ಇರಲು ಸಾಧ್ಯ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಯಾವಾಗ ನೀವು ಸತೋ ಪ್ರಧಾನ ಆಗುತ್ತೀರೋ ಆಗ ನಿಮಗೆ ಸುಖ ಸಿಗುತ್ತದೆ. ಪರಮಾತ್ಮ ತಂದೆ ಅನೇಕ ಪ್ರಕಾರದ ಜ್ಞಾನದ ಪಾಯಿಂಟ್ಸ್ ಅನ್ನು ತಿಳಿಸುತ್ತಾರೆ. ಕೆಲವರ ಬುದ್ಧಿಯಲ್ಲಿ ಜ್ಞಾನದ ಮಾತು ಚೆನ್ನಾಗಿ ಕುಳಿತುಕೊಳ್ಳುತ್ತದೆ, ಕೆಲವರ ಬುದ್ಧಿಯಲ್ಲಿ ಕಡಿಮೆ ಜ್ಞಾನದ ಮಾತು ಕುಳಿತುಕೊಳ್ಳುತ್ತದೆ. ವೃದ್ಧರು ತಿಳಿದುಕೊಳ್ಳುತ್ತಾರೆ ನಾವು ಶಿವತಂದೆಯನ್ನು ನೆನಪು ಮಾಡಿದರೆ ಸಾಕು ಎಂದು. ಅವರಿಗೋಸ್ಕರ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ವೃದ್ಧರಿಗೆ ಜಾಸ್ತಿ ಜ್ಞಾನವನ್ನು ನೆನಪಿಟ್ಟುಕೊಳ್ಳಲು ಆಗುವುದಿಲ್ಲ. ಅವರಿಗೆ ಪರಮಾತ್ಮ ತಂದೆ ಹೇಳುತ್ತಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ, ಆಗ ನೀವು ತಂದೆಯ ಮೂಲಕ ಪುನಃ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತದೆ. ತಂದೆಯ ಜೊತೆಗಂತೂ ಇರುತ್ತೀರ ತಾನೆ. ಪ್ರದರ್ಶನದಲ್ಲಿ ಎಲ್ಲರೂ ಬರುತ್ತಾರೆ. ಅಜಮಿಳನಂತಹ ಪಾಪಾತ್ಮರು ಬಹಳಷ್ಟು ಕೀಳು ಜಾತಿಯವರು ಎಲ್ಲರ ಉದ್ಧಾರವನ್ನು ಮಾಡಬೇಕಾಗುತ್ತದೆ. ಕೀಳು ಜಾತಿಯವರೂ ಕೂಡ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಂಡು ಪ್ರದರ್ಶನವನ್ನು ನೋಡಲು ಬರುತ್ತಾರೆ. ಗಾಂಧೀಜಿ ಅಚ್ಯುತರನ್ನು ಸಮಾಜದ ಬಂಧನದಿಂದ ಮುಕ್ತ ಮಾಡಿಬಿಟ್ಟರು, ಫ್ರೀ ಮಾಡಿಬಿಟ್ಟರು. ಅವರ ಜೊತೆಗೆ ಗಾಂಧೀಜಿ ಊಟ ಮಾಡುತ್ತಿದ್ದರು. ಪರಮಾತ್ಮ ತಂದೆ ಕೂಡ ಅಚ್ಯುತರ ಸೇವೆಯನ್ನು ಮಾಡಿ ಎಂದು ಹೇಳುತ್ತಾರೆ. ಇನ್ನೂ ಹೆಚ್ಚು ಸೇವೆ ಮಾಡಿ, ಅವರ ಸೇವೆಯನ್ನು ಮಾಡಬೇಡಿ ಎಂದು ತಂದೆ ಹೇಳುವುದಿಲ್ಲ. ನಿಮಗೆ ಗೊತ್ತಿದೆ ಅವರ ಉದ್ಧಾರವನ್ನೂ ಮಾಡಬೇಕು. ಅವರ ಕೆಲಸಕ್ಕೂ ನಿಮಗೂ ಸಂಬಂಧ ಇಲ್ಲ. ಅವರು ಯಾವ ಕೆಲಸವನ್ನು ಮಾಡುತ್ತಿದ್ದಾರೋ ಆ ಕೆಲಸಕ್ಕೂ ನಿಮಗೂ ಸಂಬಂಧ ಇಲ್ಲ. ಇಲ್ಲಿ ಎಲ್ಲದಕ್ಕೂ ಮುಖ್ಯ ಆಧಾರ ಅಂದರೆ ತಂದೆಯ ಜೊತೆ ಅವರ ಬುದ್ಧಿಯೋಗವನ್ನು ಜೋಡಣೆ ಮಾಡುವಂತೆ ಮಾಡುವುದಾಗಿದೆ. ತಂದೆಯನ್ನು ನೆನಪು ಮಾಡಬೇಕು. ಆತ್ಮ ಹೇಳುತ್ತದೆ ನಾನು ಅಚ್ಯುತ ಆಗಿದ್ದೇನೆ, ಅಂದರೆ ನಾನು ಕನಿಷ್ಠ ಆಗಿದ್ದೇನೆ ಎಂದು. ಈಗ ನೀವು ಹೇಳುತ್ತೀರಾ ಮೊದಲು ನಾವೇ ಸತೋ ಪ್ರಧಾನ ದೇವಿ ದೇವತೆಗಳಾಗಿದ್ದೆವು, ಪುನಃ ಪುನರ್ಜನ್ಮವನ್ನು ಪಡೆದುಕೊಂಡು ಅಂತ್ಯದಲ್ಲಿ ಬಂದು ಪತಿತರಾಗಿದ್ದೇವೆ, ಈಗ ಪುನಃ ಆತ್ಮನಾದ ನಾನು ಪಾವನ ಆಗಬೇಕು. ನಿಮಗೆ ಗೊತ್ತಿದೆ ಸಿಂಧ್ನಲ್ಲಿ ಒಬ್ಬ ಕೀಳು ಜಾತಿಯ ಮಾತೆ ಕ್ಲಾಸಿಗೆ ಬರುತ್ತಿದ್ದರು. ಅವರು ಧ್ಯಾನಕ್ಕೆ ಹೋಗುತ್ತಿದ್ದರು. ಧ್ಯಾನದಲ್ಲಿ ಸಾಕ್ಷಾತ್ಕಾರ ಆದಾಗ ಓಡಿ ಬಂದು ಬಾಬಾರವರ ಜೊತೆಗೆ ಮಿಲನ ಮಾಡುತ್ತಿದ್ದರು. ಎಲ್ಲರಿಗೂ ತಂದೆ ತಿಳಿಸುತ್ತಿದ್ದರು ಇವರಲ್ಲೂ ಆತ್ಮವೇ ಇದೆ ತಾನೆ, ಕೀಳು ಜಾತಿಯವರ ಶರೀರದಲ್ಲೂ ಆತ್ಮವೇ ಇದೆ ತಾನೆ ಎಂದು ತಂದೆ ತಿಳಿಸುತ್ತಿದ್ದರು. ಆತ್ಮಕ್ಕೆ ಅಧಿಕಾರ ಇದೆ ತಮ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು. ಎಲ್ಲಾ ಆತ್ಮರಿಗೂ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಅಧಿಕಾರ ಇದೆ. ಅವರ ಮನೆಯವರಿಗೆ ಪರಮಾತ್ಮ ತಂದೆ ತಿಳಿಸಿದರು ಇವರಿಗೆ ಜ್ಞಾನ ಮಾರ್ಗದಲ್ಲಿ ನಡೆಯಲು ಬಿಡಿ ಎಂದು ಬ್ರಹ್ಮ ತಂದೆ ಅವರ ಮನೆಯವರಿಗೆ ಹೇಳಿದರು. ಜ್ಞಾನವನ್ನು ಪಡೆದುಕೊಂಡು ಅವರು ಜ್ಞಾನ ಮಾರ್ಗದಲ್ಲಿ ನಡೆಯಲಿ, ಅವರಿಗೆ ಅನುಮತಿಯನ್ನು ಕೊಡಿ ಎಂದು. ಆದರೆ ಅವರ ಮನೆಯವರು ಹೇಳಿದರು, ನಮ್ಮ ಕುಲದವರು ಒಪ್ಪುವುದಿಲ್ಲ, ನಮ್ಮ ಕುಲದಲ್ಲಿ ಬಹಳಷ್ಟು ಗಲಾಟೆ ಆಗುತ್ತದೆ ಎಂದು. ಭಯಪಟ್ಟು ಅವರು ಆ ಮಾತೆಯನ್ನು ವಾಪಸ್ ಕರೆದುಕೊಂಡು ಹೋದರು. ಇಲ್ಲಿ ನಿಮ್ಮ ಬಳಿ ಕೂಡ ಇಂಥವರು ಅನೇಕರು ಬರುತ್ತಾರೆ. ನೀವು ಅವರಿಗೆ ಬರಬೇಡಿ ಎಂದು ಹೇಳಲು ಸಾಧ್ಯ ಇಲ್ಲ. ಗಾಯನ ಕೂಡ ಇದೆ. ಅಬಲೆಯರು, ಗಣಿಕೆಯರು, ಬಿಲುನಿಯರು, ಸಾಧು ಮುಂತಾದವರ ಉದ್ಧಾರವನ್ನು ಪರಮಾತ್ಮ ತಂದೆ ಮಾಡುತ್ತಾರೆ ಎಂದು. ಸರ್ವರ ಉದ್ಧಾರವನ್ನು ಪರಮಾತ್ಮ ತಂದೆ ಮಾಡುತ್ತಾರೆ ಎಂದು ಗಾಯನ ಇದೆ. ಯಾರು ಬಹಳಷ್ಟು ಅಬಲೆಯರಾಗಿದ್ದಾರೋ, ಯಾರು ಕೀಳು ಜಾತಿಯವರಾಗಿದ್ದಾರೋ, ಯಾರು ಬಹಳಷ್ಟು ಕುರೂಪ ಇದ್ದಾರೋ, ಅವರೆಲ್ಲರ ಉದ್ಧಾರವನ್ನು ಪರಮಾತ್ಮ ತಂದೆ ಮಾಡುತ್ತಾರೆ. ಮತ್ತು ಸಾಧುಗಳ ಉದ್ಧಾರವನ್ನು ಕೂಡ ಪರಮಾತ್ಮ ತಂದೆ ಮಾಡುತ್ತಾರೆ. ಸಾಧು ಸಂತರಿಂದ ಹಿಡಿದು
ಕೀಳು ಜಾತಿಯವರೆಗಿನ ಎಲ್ಲ ಆತ್ಮರ ಉದ್ಧಾರವನ್ನು ಪರಮಾತ್ಮ ತಂದೆ ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ಯಜ್ಞದ ಸೇವೆಯನ್ನು ಮಾಡುತ್ತಿದ್ದೀರಾ. ಈ ಸೇವೆಯಿಂದ ನಿಮಗೆ ಬಹಳಷ್ಟು ಪ್ರಾಪ್ತಿ ಸಿಗುತ್ತದೆ, ಅನೇಕರ ಕಲ್ಯಾಣ ಆಗುತ್ತದೆ. ದಿನ ಪ್ರತಿದಿನ ಕಳೆದಂತೆ ಪ್ರದರ್ಶನದಲ್ಲಿ ಸೇವೆ ಬಹಳಷ್ಟು ವೃದ್ಧಿ ಆಗುತ್ತದೆ. ಪರಮಾತ್ಮ ತಂದೆ ಅನೇಕ ಬ್ಯಾಡ್ಜ್ ಅನ್ನು ತಯಾರು ಮಾಡಿಸುತ್ತಿರುತ್ತಾರೆ. ನೀವು ಎಲ್ಲೇ ಹೋದರೂ ಬ್ಯಾಡ್ಜ್ನ ಮೂಲಕ ಜ್ಞಾನವನ್ನು ತಿಳಿಸಬೇಕು. ಇವರು ಶಿವ ತಂದೆ ಆಗಿದ್ದಾರೆ, ಇವರು ಬ್ರಹ್ಮ ತಂದೆ ಆಗಿದ್ದಾರೆ, ಇದು ಪರಮಾತ್ಮ ತಂದೆಯ ಆಸ್ತಿಯಾಗಿದೆ ಎಂದು ತಿಳಿಸಬೇಕು. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನೀವು ಪಾವನ ಆಗುತ್ತೀರಾ. ಗೀತೆಯಲ್ಲೂ ಕೂಡ ನನ್ನೊಬ್ಬನನ್ನೇ ನೆನಪು ಮಾಡಿ ಅನ್ನುವ ಅಕ್ಷರ ಇದೆ. ಆದರೆ ಗೀತೆಯಲ್ಲಿ ನನ್ನ ಹೆಸರನ್ನು ಹಾರಿಸಿ ನನ್ನ ಮಗ ಆಗಿರುವ ಕೃಷ್ಣನ ಹೆಸರನ್ನು ಗೀತೆಯಲ್ಲಿ ಹಾಕಿದ್ದಾರೆ. ಭಾರತದ ನಿವಾಸಿಗಳಿಗೆ ರಾಧಾಕೃಷ್ಣರ ಸಂಬಂಧ ಏನು ಅನ್ನುವುದೇ ಗೊತ್ತಿಲ್ಲ. ಭಾರತದ ನಿವಾಸಿಗಳಿಗೆ ರಾಧಾಕೃಷ್ಣರ ಮಧ್ಯದಲ್ಲಿ ಪರಸ್ಪರ ಯಾವ ಸಂಬಂಧ ಇದೆ ಅನ್ನುವುದೇ ಗೊತ್ತಿಲ್ಲ. ರಾಧಾಕೃಷ್ಣರ ಮದುವೆಯ ನಂತರ ಅವರ ಜೀವನದಲ್ಲಿ ಏನಾಗುತ್ತದೆ ಅನ್ನುವ ಇತಿಹಾಸದ ಬಗ್ಗೆ ಎಲ್ಲೂ ತಿಳಿಸುವುದೇ ಇಲ್ಲ. ಇಬ್ಬರು ಬೇರೆ ಬೇರೆ ರಾಜ್ಯದ ರಾಜಕುಮಾರ ರಾಜಕುಮಾರಿ ಆಗಿದ್ದರು. ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಈಗ ನೀವು ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಯಾರಾದರೂ ಸಾಧು ಸಂತರು ಈ ಜ್ಞಾನವನ್ನು ಕೇಳಿ ಗೀತೆಯ ಭಗವಂತ ಶಿವ ಎಂದು ಒಪ್ಪಿಕೊಂಡು ಅವರು ಶಿವ ಭಗವಾನ್ ವಾಚೆಂದು ಎಲ್ಲರ ಮುಂದೆ ಹೇಳಿಬಿಟ್ಟರೆ ಎಲ್ಲರೂ ಅವರನ್ನು ಓಡಿಸಿ ಬಿಡುತ್ತಾರೆ. ನೀವು ಎಲ್ಲಿಂದ ಈ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದೀರಾ, ಯಾರು ನಿಮಗೆ ಗುರುಗಳು ಎಂದು ಆ ಗುರುಗಳನ್ನು ಕೇಳುತ್ತಾರೆ. ಅವರು ಬ್ರಹ್ಮ ಕುಮಾರಿಯರು ನಮಗೆ ಈ ಜ್ಞಾನವನ್ನು ನೀಡಿದ್ದಾರೆ ಎಂದು ಹೇಳಿದರೆ ಎಲ್ಲರಿಗೂ ಸಿಟ್ಟು ಬರುತ್ತದೆ. ಆಗ ಆ ಗುರುಗಳ ರಾಜ್ಯವೇ ಸಮಾಪ್ತಿಯಾಗಿ ಬಿಡುತ್ತದೆ. ಅನೇಕ ಇಂತಹ ಗುರುಗಳು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ, ಗೀತೆಯ ಭಗವಂತ ಶಿವ ಎಂದು ಬರೆದು ಕೊಡುತ್ತಾರೆ, ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಮಾಯ ಆಗಿ ಬಿಡುತ್ತಾರೆ, ಓಡಿ ಹೋಗಿ ಬಿಡುತ್ತಾರೆ. ತಂದೆ ಮಕ್ಕಳಿಗೆ ಇಲ್ಲಿ ಯಾವುದೇ ಪ್ರಕಾರದ ಕಷ್ಟವನ್ನು ಕೊಡುವುದಿಲ್ಲ. ಬಹಳ ಸಹಜ ಯುಕ್ತಿಯನ್ನು ತಂದೆ ತಿಳಿಸುತ್ತಾರೆ. ಕೆಲವರಿಗೆ ಮಕ್ಕಳು ಇರುವುದಿಲ್ಲ, ಅವರು ಭಗವಂತನಿಗೆ ಹೇಳುತ್ತಾರೆ ನಮಗೆ ಮಗುವನ್ನು ನೀಡಿ ಎಂದು. ನಂತರ ಮಗ ಹುಟ್ಟುತ್ತಾನೆ, ಆ ಮಗನಿಗೆ ಬಹಳ ಚೆನ್ನಾಗಿ ಪಾಲನೆಯನ್ನು ಕೊಡುತ್ತಾರೆ, ಶಿಕ್ಷಣವನ್ನು ಕಲಿಸುತ್ತಾರೆ. ಯಾವಾಗ ಮಗ ದೊಡ್ಡವನಾಗುತ್ತಾನೋ ಆಗ ಹೇಳುತ್ತಾರೆ ಈಗ ನೀವು ನಿಮ್ಮ ಉದ್ಯೋಗವನ್ನು ಮಾಡಿ ಎಂದು. ತಂದೆ ಮಕ್ಕಳಿಗೆ ಪಾಲನೆಯನ್ನು ನೀಡಿ ಅವರನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ತಂದೆ ಮಕ್ಕಳ ಸೇವಕ ಆಗಿದ್ದಾರೆ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳ ಸೇವೆಯನ್ನು ಮಾಡಿ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಆ ಲೌಕಿಕ ತಂದೆ ತಿಳಿದುಕೊಳ್ಳುತ್ತಾರೆ ಮಗ ದೊಡ್ಡವನಾಗಿ ಉದ್ಯೋಗವನ್ನು ಮಾಡಲು ಪ್ರಾರಂಭ ಮಾಡಿದ ನಂತರ ಯಾವಾಗ ನಾವು ವೃದ್ಧರಾಗುತ್ತೇವೋ ಆಗ ನಮ್ಮ ಸೇವೆಯನ್ನು ಮಾಡುತ್ತಾರೆ ಎಂದು ಲೌಕಿಕ ತಂದೆ ತಿಳಿದುಕೊಳ್ಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಯಾರ ಸೇವೆಯನ್ನೂ ಬಯಸುವುದಿಲ್ಲ, ನೀವು ನನ್ನ ಸೇವೆ ಮಾಡಿ ಎಂದು ತಂದೆ ಹೇಳುವುದಿಲ್ಲ. ಪರಮಾತ್ಮ ತಂದೆ ನಿಷ್ಕಾಮ ಸೇವಾದಾರಿ ಆಗಿದ್ದಾರೆ. ಲೌಕಿಕ ತಂದೆ ತಿಳಿದುಕೊಳ್ಳುತ್ತಾರೆ ಎಲ್ಲಿಯವರೆಗೂ ನಾನು ಬದುಕಿರುತ್ತೇನೋ ಅಲ್ಲಿಯವರೆಗೂ ನನ್ನ ರಕ್ಷಣೆಯನ್ನು ಮಾಡುವುದು, ನನಗೆ ಪಾಲನೆಯನ್ನು ನೀಡುವುದು ನಮ್ಮ ಮಕ್ಕಳ ಕರ್ತವ್ಯ ಎಂದು ಲೌಕಿಕ ತಂದೆ ತಿಳಿದುಕೊಳ್ಳುತ್ತಾರೆ. ಮಕ್ಕಳು ತಮಗೆ ಪಾಲನೆಯನ್ನು ನೀಡಲಿ, ನಮ್ಮನ್ನು ನೋಡಿಕೊಳ್ಳಲಿ ಅನ್ನುವ ಇಚ್ಛೆಯನ್ನು ಲೌಕಿಕ ತಂದೆ ಇಟ್ಟುಕೊಳ್ಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ನಿಷ್ಕಾಮ ಸೇವೆಯನ್ನು ಮಾಡುತ್ತೇನೆ, ನಾನು ರಾಜ್ಯವನ್ನು ಆಳುವುದಿಲ್ಲ, ನಾನು ಎಷ್ಟೊಂದು ನಿಷ್ಕಾಮ ಸೇವಾದಾರಿ ಆಗಿದ್ದೇನೆ, ನಾನು ನಿಮಗೆ ಎಲ್ಲವನ್ನೂ ನೀಡುತ್ತೇನೆ. ಈಗ ನಿಮಗೆ ಸರ್ವಶ್ರೇಷ್ಠ ಪದವಿ ಸಿಗುತ್ತಾ ಇದೆ. ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ. ಇಲ್ಲಿ ಯಾರೆಲ್ಲ ಏನೆಲ್ಲ ಕಾರ್ಯವನ್ನು ಮಾಡುತ್ತಿದ್ದಾರೋ ಆ ಕಾರ್ಯಕ್ಕೆ ಅವರಿಗೆ ಅವಶ್ಯವಾಗಿ ಫಲ ಸಿಗುತ್ತದೆ. ಈ ಜಗತ್ತಿನಲ್ಲಿ ನೀವು ಏನೆಲ್ಲ ಕರ್ಮವನ್ನು ಮಾಡುತ್ತೀರೋ ಆ ಕರ್ಮಕ್ಕೆ ಅವಶ್ಯವಾಗಿ ಫಲ ಸಿಗುತ್ತದೆ. ಇನ್ನು ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ. ತಂದೆ ಹೇಳುತ್ತಾರೆ ನಾನು ಮಕ್ಕಳಾದ ನಿಮಗೆ ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ, ಸ್ವರ್ಗದ ರಾಜ್ಯವನ್ನು ನೀಡುತ್ತೇನೆ, ನಿಮಗೆ ಎಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತೇನೆ. ನಾನು ಕೇವಲ ಬ್ರಹ್ಮಾಂಡಕ್ಕೆ ಮಾಲೀಕ ಆಗಿದ್ದೇನೆ. ಆದರೆ ನೀವು ಬ್ರಹ್ಮಾಂಡಕ್ಕೂ ಮಾಲೀಕರಾಗುತ್ತೀರಾ, ಜೊತೆಗೆ ನೀವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಮತ್ತು ಕಳೆದುಕೊಳ್ಳುತ್ತೀರಾ. ನಾನು ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ, ನಾನು ರಾಜ್ಯವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ನಾಟಕದಲ್ಲಿ ನನ್ನ ಪಾತ್ರ ಇದೇ ರೀತಿ ಇದೆ ಎಂದು ತಂದೆ ಹೇಳುತ್ತಾರೆ. ಈಗ ಮಕ್ಕಳಾದ ನೀವು ಸುಖದ ಆಸ್ತಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತೀರಾ. ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಕೇವಲ ಶಾಂತಿ ಬೇಕು ಎಂದು ಬಯಸುತ್ತಾರೆ. ಜಗತ್ತಿನ ಗುರುಗಳು ಹೇಳುತ್ತಾರೆ
ಸುಖ ಕಾಗವಿಷ್ಟ ಸಮಾನ ಆಗಿದೆ. ಅದಕ್ಕೋಸ್ಕರ ಅವರು ಶಾಂತಿ ಬೇಕು ಎಂದು ಬಯಸುತ್ತಾರೆ. ಅವರು ಈ ಜ್ಞಾನವನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. ಅವರಿಗೆ ಸುಖದ ಬಗ್ಗೆ ಗೊತ್ತೇ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ನೀಡುವವನು ನಾನೊಬ್ಬನೇ ಆಗಿದ್ದೇನೆ. ಸತ್ಯಯುಗ ತ್ರೇತಾಯುಗದಲ್ಲಿ ಗುರುಗಳು ಇರುವುದೇ ಇಲ್ಲ, ಅಲ್ಲಿ ರಾವಣ ಕೂಡ ಇರುವುದಿಲ್ಲ. ಇದು ಈಶ್ವರನ ರಾಜ್ಯ ಆಗಿದೆ. ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಈ ಮಾತು ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳುವುದೇ ಇಲ್ಲ. ಈಗ ಮಕ್ಕಳಾದ ನೀವು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ನಿಮಗೆ ಗೊತ್ತಿದೆ, ಹೊಸ ಜಗತ್ತಿನ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ. ಉಳಿದವರೆಲ್ಲ ಕಲಿಯುಗದಲ್ಲಿ ಇದ್ದಾರೆ. ಜಗತ್ತಿನ ಜನ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಅಂದ ಮೇಲೆ ಜನ ಘೋರ ಅಂಧಕಾರದಲ್ಲಿ ಇದ್ದಾರೆ. ಗಾಯನ ಕೂಡ ಇದೆ. ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ಪಾಂಡವರೇ ವಿಜಯಿ ಆಗುತ್ತಾರೆ ಎಂದು ಗಾಯನ ಇದೆ. ನೀವು ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣರೇ ಯಜ್ಞವನ್ನು ರಚಿಸುತ್ತಾರೆ. ಇದು ಬಹಳ ದೊಡ್ಡ ಬೇಹದ್ದಿನ ಈಶ್ವರೀಯ ಜ್ಞಾನ ಯಜ್ಞ ಆಗಿದೆ. ಇದು ಬಹಳ ದೊಡ್ಡ ಬೇಹದ್ದಿನ ಈಶ್ವರೀಯ ರುದ್ರ ಯಜ್ಞ ಆಗಿದೆ. ಜಗತ್ತಿನಲ್ಲಿ ರಚಿಸುವ ಯಜ್ಞ ಹದ್ದಿನ ಯಜ್ಞ ಆಗಿದೆ. ಹದ್ದಿನ ಯಜ್ಞದಲ್ಲಿ ಅನೇಕ ಪ್ರಕಾರದ ಯಜ್ಞ ಇರುತ್ತದೆ. ಈ ರುದ್ರ ಜ್ಞಾನ ಯಜ್ಞ ಒಂದು ಬಾರಿ ಮಾತ್ರ ನಡೆಯುತ್ತದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಪುನಃ ಯಾವ ಯಜ್ಞವೂ ಇರುವುದಿಲ್ಲ. ಏಕೆಂದರೆ ಅಲ್ಲಿ ಯಾವುದೇ ಪ್ರಕಾರದ ಕಷ್ಟ ಆಪತ್ತಿನ ಮಾತೇ ಇಲ್ಲ. ಜಗತ್ತಿನಲ್ಲಿ ನಡೆಯುವಂಥದ್ದು ಹದ್ದಿನ ಯಜ್ಞ ಆಗಿದೆ. ಅವೆಲ್ಲವೂ ಅನೇಕ ಪ್ರಕಾರದ ಹದ್ದಿನ ಯಜ್ಞಗಳಾಗಿದೆ. ಇದು ಬೇಹದ್ದಿನ ಯಜ್ಞ ಆಗಿದೆ. ಬೇಹದ್ದಿನ ತಂದೆಯ ಮೂಲಕ ರಚಿಸಲ್ಪಟ್ಟ ಯಜ್ಞ ಇದಾಗಿದೆ. ಇದರಲ್ಲಿ ಬೇಹದ್ದಿನ ಆಹುತಿಯನ್ನು ಹಾಕಬೇಕಾಗುತ್ತದೆ. ನಂತರ ಅರ್ಧ ಕಲ್ಪದವರೆಗೂ ಯಾವ ಯಜ್ಞವೂ ನಡೆಯುವುದಿಲ್ಲ. ಸತ್ಯಯುಗದಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ. ರಾವಣ ರಾಜ್ಯ ಪ್ರಾರಂಭ ಆದಾಗ ಪುನಃ ಯಜ್ಞಗಳು ಪ್ರಾರಂಭ ಆಗುತ್ತದೆ. ಬೇಹದ್ದಿನ ಯಜ್ಞ ಒಂದು ಬಾರಿ ಮಾತ್ರ ನಡೆಯುತ್ತದೆ. ಈ ಯಜ್ಞದಲ್ಲಿ ಸಂಪೂರ್ಣ ಹಳೆಯ ಸೃಷ್ಟಿಯೇ ಸ್ವಾಹ ಆಗುತ್ತದೆ. ಈ ಬೇಹದ್ದಿನ ರುದ್ರಜ್ಞಾನ ಯಜ್ಞವನ್ನು ತಂದೆ ರಚನೆ ಮಾಡುತ್ತಾರೆ. ಇದು ಬೇಹದ್ದಿನ ರುದ್ರಜ್ಞಾನ ಯಜ್ಞ ಆಗಿದೆ. ಇದರಲ್ಲಿ ಮುಖ್ಯವಾದ ಮಾತು ಅಂದರೆ ಜ್ಞಾನ ಮತ್ತು ಯೋಗದ ಮಾತಾಗಿದೆ. ಯೋಗ ಅಂದರೆ ನೆನಪು. ನೆನಪು ಅನ್ನುವ ಅಕ್ಷರ ಬಹಳ ಮಧುರ ಆಗಿದೆ. ಯೋಗ ಅನ್ನುವ ಅಕ್ಷರ ಸಾಮಾನ್ಯ ಆಗಿದೆ. ಯೋಗದ ಅರ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ತಿಳಿಸುತ್ತೀರಾ, ಯೋಗ ಅಂದರೆ ತಂದೆಯನ್ನು ನೆನಪು ಮಾಡುವುದಾಗಿದೆ. ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ. ಆತ್ಮ ಹೇಳುತ್ತದೆ, ಪರಮಾತ್ಮ ತಂದೆ ಪುನಃ ನಮಗೆ ಆಸ್ತಿಯನ್ನು ನೀಡಲು ಬಂದಿದ್ದಾರೆ. ನಾವು ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದೆವು. ನೀವೇ ನಮಗೆ ರಾಜ್ಯ ಭಾಗ್ಯವನ್ನು ನೀಡಿದ್ದೀರಿ. ಈಗ ಪುನಃ ನಾವು ಬಂದು ನಿಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೇವೆ ಬಾಬಾ ಎಂದು ನೀವು ಹೇಳುತ್ತೀರಾ. ಈಗ ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಈ ರೀತಿ ಆಂತರ್ಯದಲ್ಲಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಬಾಬಾ, ನೀವು ನಮಗೆ ಬಹಳ ಒಳ್ಳೆಯ ಮಾರ್ಗವನ್ನು ತೋರಿಸುತ್ತೀರಾ. ಕಲ್ಪ ಕಲ್ಪವು ನಾವು ಮಾರ್ಗವನ್ನು ಮರೆತು ಬಿಡುತ್ತೇವೆ. ಬಾಬಾ, ನೀವು ಪುನಃ ಬಂದು ನಮ್ಮನ್ನು ಮರೆವಿಲ್ಲದಂತಹ ಆತ್ಮರನ್ನಾಗಿ ಮಾಡುತ್ತೀರಾ. ಅಂದ ಮೇಲೆ ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನಿಂದ ಆಸ್ತಿ ಸಿಗುತ್ತದೆ. ಯಾವಾಗ ತಂದೆ ಸಮ್ಮುಖದಲ್ಲಿ ಬರುತ್ತಾರೋ ಆಗ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಅಲ್ಲಿಯವರೆಗೂ ಎಲ್ಲರೂ ಗಾಯನವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ, ನೀವು ದುಃಖಹರ್ತ ಸುಖಕರ್ತ ಆಗಿದ್ದೀರಾ ಎಂದು ಮಹಿಮೆಯನ್ನು ಗಾಯನ ಮಾಡುತ್ತಾರೆ. ಆದರೆ ಆತ್ಮದ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ. ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟೊಂದು ಅವಿನಾಶಿಯಾದಂತಹ ಪಾತ್ರ ಫಿಕ್ಸ್ ಆಗಿದೆ ಎಂದು ಈಗ ತಂದೆ ಜ್ಞಾನದ ಬಗ್ಗೆ ತಿಳಿಸುತ್ತಿದ್ದಾರೆ. ಪರಂಪಿತ ಪರಮಾತ್ಮ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತೇವೆ. ಪರಮ ಅಂದರೆ ಸರ್ವಶ್ರೇಷ್ಠ ಆತ್ಮ. ಪರಮಾತ್ಮ ತಂದೆ ಆಗಿದ್ದಾರೆ. ಇನ್ನು ಪರಮಾತ್ಮ ತಂದೆ ಸಾವಿರ ಸೂರ್ಯರ ಸಮಾನ ಅಂತೂ ಇಲ್ಲ. ಪರಮಾತ್ಮ ತಂದೆ ಟೀಚರ್ ಆಗಿ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಎಷ್ಟೊಂದು ಜನ ಮಕ್ಕಳಿದ್ದೀರಾ. ಈ ಕ್ಲಾಸ್ ನೋಡಿ, ಎಂತಹ ಅದ್ಭುತವಾದ ಕ್ಲಾಸ್ ಆಗಿದೆ. ಈ ಕ್ಲಾಸ್ನಲ್ಲಿ ಯಾರ್ಯಾರು ಓದುತ್ತಿದ್ದಾರೆ ನೋಡಿ. ಅಬಲೆಯರು, ಕುಬ್ಜಿಯರು, ಸಾಧುಗಳೂ ಕೂಡ ಒಂದು ದಿನ ಈ ಕ್ಲಾಸ್ನಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ವೃದ್ಧರಿಂದ ಹಿಡಿದು ಮಕ್ಕಳವರೆಗೆ ಎಲ್ಲರೂ ಕೂಡ ಈ ಕ್ಲಾಸ್ನಲ್ಲಿ ಕುಳಿತಿದ್ದಾರೆ. ಇಂತಹ ಶಾಲೆಯನ್ನು ಎಂದಾದರೂ ನೋಡಿದ್ದೀರಾ? ಇಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ. ತಂದೆಯನ್ನು ನೆನಪು ಮಾಡಲು ಸಮಯವನ್ನು ತೆಗೆದುಕೊಳ್ಳುತ್ತೀರಾ? ತಂದೆಯನ್ನು ನೆನಪು ಮಾಡುವ ಮಾತಿಗೋಸ್ಕರ ಸಮಯ ಬೇಕಾಗುತ್ತದೆ. ನೆನಪಿನ ಪುರುಷಾರ್ಥವನ್ನು ಮಾಡಲು ಈ ಜ್ಞಾನ ಬೇಕಾಗುತ್ತದೆ.
ನೆನಪಿಗೋಸ್ಕರ ಈ ಜ್ಞಾನವನ್ನು ಕೇಳುತ್ತೀರಾ? ಚಕ್ರದ ಬಗ್ಗೆ ತಿಳಿಸುವುದಕ್ಕೋಸ್ಕರ ಈ ಜ್ಞಾನವನ್ನು ಕೇಳುತ್ತೀರಾ? ಸ್ವಾಭಾವಿಕವಾಗಿ ಸತ್ಯ ಸತ್ಯ ನೇಚರ್ ಕ್ಯೂರ್ ಎಂದು ಇದಕ್ಕೆ ಕರೆಯಲಾಗುತ್ತದೆ. ಇಲ್ಲಿ ಆತ್ಮ ಸಂಪೂರ್ಣವಾಗಿ ಪವಿತ್ರ ಆಗುತ್ತದೆ. ಜಗತ್ತಿನಲ್ಲಿ ನೇಚರ್ ಕ್ಯೂರ್ಗೆ ಹೋದಾಗ ಶರೀರದ ಕ್ಯೂರ್ ಆಗುತ್ತದೆ, ಇಲ್ಲಿ ಆತ್ಮವನ್ನು ಕ್ಯೂರ್ ಮಾಡಲಾಗುತ್ತದೆ. ಆತ್ಮದಲ್ಲೇ ಕಲ್ಮಶ ಸೇರಿಕೊಳ್ಳುತ್ತದೆ. ಸತ್ಯ ಚಿನ್ನದಿಂದ ಆಭರಣವನ್ನು ತಯಾರು ಮಾಡಿದಾಗ ಆಭರಣ ಕೂಡ ಸತ್ಯವಾದ ಆಭರಣ ಆಗಿರುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಶಿವ ತಂದೆ ನಮ್ಮ ಸಮ್ಮುಖಕ್ಕೆ ಬಂದಿದ್ದಾರೆ. ಮಕ್ಕಳಾದ ನಾವು ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಈಗ ನಾವು ಈ ಜಗತ್ತಿನಿಂದ ಆ ಜಗತ್ತಿಗೆ ಹೋಗಬೇಕು. ಈ ಜಗತ್ತನ್ನು ದಾಟಿ ಅತಿ ದೂರದಲ್ಲಿರುವ ನಮ್ಮ ಮನೆಗೆ ಹೋಗಬೇಕು. ತಂದೆಯನ್ನು, ಆಸ್ತಿಯನ್ನು ಮತ್ತು ಮನೆಯನ್ನು ನೆನಪು ಮಾಡಿ. ಅದು ನಿಮ್ಮ ಮಧುರವಾದ ಶಾಂತಿಯ ಮನೆಯಾಗಿದೆ. ದುಃಖ ಇದ್ದಾಗ ಅಶಾಂತಿಯ ಅನುಭವ ಆಗುತ್ತದೆ, ಅಶಾಂತಿ ಇದ್ದಾಗ ದುಃಖದ ಅನುಭವ ಆಗುತ್ತದೆ, ಸುಖ ಇದ್ದಾಗ ಶಾಂತಿಯ ಅನುಭವ ಆಗುತ್ತದೆ. ಸತ್ಯಯುಗದಲ್ಲಿ ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇರುತ್ತದೆ. ಅಲ್ಲಿ ಯುದ್ಧ ಜಗಳದ ಮಾತೇ ಇರುವುದಿಲ್ಲ. ಈಗ ಮಕ್ಕಳಿಗೆ ಒಂದೇ ಮಾತಿನ ಚಿಂತೆ ಇರಬೇಕು, ನಾವೀಗ ಸತೋಪ್ರಧಾನ ಆಗಬೇಕು, ಸತ್ಯ ಚಿನ್ನ ಆಗಬೇಕು. ಆಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಈಗ ನಿಮಗೆ ಆತ್ಮಿಕ ಭೋಜನ ಸಿಗುತ್ತಾ ಇದೆ. ಈ ಜ್ಞಾನದ ಭೋಜನವನ್ನು ಸ್ವೀಕಾರ ಮಾಡಿದ ನಂತರ ಪುನಃ ಅದನ್ನು ಮೆಲುಕು ಹಾಕಬೇಕು, ಅಂದರೆ ಜ್ಞಾನದ ಚಿಂತನೆಯನ್ನು ಮಾಡಬೇಕು. ಇಂದು ಮುಖ್ಯವಾಗಿ ಯಾವ ಯಾವ ಜ್ಞಾನದ ಮಾತನ್ನು ನಾನು ಕೇಳಿದೆ ಎಂದು ವಿಚಾರ ಮಾಡಬೇಕು. ಪರಮಾತ್ಮ ತಂದೆ ಇದನ್ನು ಕೂಡ ತಿಳಿಸಿದ್ದಾರೆ, ಎರಡು ಪ್ರಕಾರದ ಯಾತ್ರೆಗಳು ನಡೆಯುತ್ತದೆ. ಒಂದು ಶಾರೀರಿಕ ಯಾತ್ರೆ, ಇನ್ನೊಂದು ಆತ್ಮಿಕ ಯಾತ್ರೆ. ಈ ಆತ್ಮಿಕ ಯಾತ್ರೆ ಕೆಲಸಕ್ಕೆ ಬರುತ್ತದೆ. ಭಗವಾನ್ ವಾಚ್ ಆಗಿದೆ, ಮನ್ ಮನಾಭವ ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ವಿನಾಶ ಕೂಡ ಶುಭ ಕಾರ್ಯಕ್ಕೋಸ್ಕರ ನಡೆಯುತ್ತಿದೆ. ಆದ್ದರಿಂದ ವಿನಾಶವನ್ನು ನೋಡಿ ಭಯಪಡಬಾರದು. ಕಲ್ಯಾಣಕಾರಿ ತಂದೆ ಸದಾ ಕಲ್ಯಾಣದ ಕಾರ್ಯವನ್ನೇ ಮಾಡಿಸುತ್ತಾರೆ ಅನ್ನುವ ಸ್ಮೃತಿಯಿಂದ ಸದಾ ಖುಷಿಯಲ್ಲಿ ಇರಬೇಕು. ಸೆಕೆಂಡ್ ಪಾಯಿಂಟ್, ನಾನೀಗ ಸತೋಪ್ರಧಾನ ಆತ್ಮ ಆಗಬೇಕು, ಸತ್ಯ ಚಿನ್ನಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಒಂದೇ ಚಿಂತೆ ಇರಬೇಕು. ಈ ಆತ್ಮಿಕ ಭೋಜನವನ್ನು ಸ್ವೀಕಾರ ಮಾಡಿ ನಂತರ ಅದನ್ನು ಮೆಲುಕು ಹಾಕಬೇಕು. ಏನೆಲ್ಲ ಆತ್ಮಿಕ ಜ್ಞಾನದ ಭೋಜನ ಸಿಗುತ್ತಿದೆಯೋ ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ವರದಾನ, ಸತ್ಸಂಗದ ಮೂಲಕ ಆತ್ಮಿಕ ಬಣ್ಣವನ್ನು ಹಚ್ಚಿಕೊಳ್ಳುವಂತಹ ಸದಾ ಹರ್ಷಿತರು ಮತ್ತು ಡಬಲ್ ಲೈಟ್ ಆಗಿ ಯಾರೆಲ್ಲ ಮಕ್ಕಳು ಪರಮಾತ್ಮ ತಂದೆಯನ್ನು ಮನಃಪೂರ್ವಕವಾಗಿ ಸತ್ಯ ಜೊತೆಗಾರನನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರಿಗೆ ಪರಮಾತ್ಮ ತಂದೆಯ ಸಂಘದ ಆತ್ಮಿಕ ಬಣ್ಣ ಸದಾ ಹತ್ತಿರುತ್ತದೆ. ಬುದ್ಧಿಯ ಮೂಲಕ ಸತ್ಯ ತಂದೆ, ಸತ್ಯ ಶಿಕ್ಷಕ ಮತ್ತು ಸದ್ಗುರುವಿನ ಸಂಘದಲ್ಲಿ ಇರುವುದು ಇದೇ ಸತ್ಸಂಗ ಆಗಿದೆ. ಯಾರು ಇಂತಹ ಸತ್ಸಂಗದಲ್ಲಿ ಇರುತ್ತಾರೋ ಅವರು ಸದಾ ಹರ್ಷಿತರು ಮತ್ತು ಡಬಲ್ ಲೈಟ್ ಆಗಿರುತ್ತಾರೆ. ಅವರಿಗೆ ಯಾವುದೇ ಪ್ರಕಾರದ ಹೊರೆಯ ಅನುಭವ ಆಗುವುದಿಲ್ಲ. ಅವರು ಸದಾ ನಾನು ಭರ್ಪೂರ್ ಆಗಿದ್ದೇನೆ ಎಂದು ಅನುಭವ ಮಾಡುತ್ತಾರೆ. ಖುಷಿಯ ಖಜಾನೆಯೇ ನನ್ನ ಜೊತೆಗಿದೆ ಎಂದು ಅನುಭವ ಮಾಡುತ್ತಾರೆ. ಯಾರು ಪರಮಾತ್ಮ ತಂದೆಯ ಜೊತೆಗಿದ್ದಾರೋ ಅವರು ಖುಷಿಯ ಖಜಾನೆಯೇ ನನ್ನ ಜೊತೆಗಿದೆ ಎಂದು ಅನುಭವ ಮಾಡುತ್ತಾರೆ. ಏನೆಲ್ಲ ಆಸ್ತಿ ಪರಮಾತ್ಮ ತಂದೆಯದ್ದಾಗಿದೆಯೋ ಆ ಎಲ್ಲ ಆಸ್ತಿ ಈಗ ಮಕ್ಕಳದ್ದಾಗಿ ಬಿಟ್ಟಿದೆ. ಶ್ಲೋಗನ್, ನಿಮ್ಮ ಮಧುರವಾದ ಶಬ್ದ ಮತ್ತು ಉಮಂಗುತ್ಸಾಹದ ಸಹಯೋಗದಿಂದ ಬೇಸರಕ್ಕೊಳಗಾಗಿರುವ ಆತ್ಮರೂ ಕೂಡ ಶಕ್ತಿಶಾಲಿ ಆಗಬೇಕು. ನೀವೀಗ ನಿಮ್ಮ ಮಧುರವಾದ ಶಬ್ದ ಮತ್ತು ಉಮಂಗುತ್ಸಾಹದ ಸಹಯೋಗದಿಂದ ಬೇಸರಕ್ಕೊಳಗಾಗಿರುವ ಆತ್ಮರನ್ನು ಶಕ್ತಿಶಾಲಿ ಆತ್ಮರನ್ನಾಗಿ ಮಾಡಿ. ಒಳ್ಳೆಯದು. ಓಂ ಶಾಂತಿ.